ಹಲೋ ಫ್ರೆಂಡ್ಸ್, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ಸ್ನೇಹಿತರೆ ನಾನೊಂದು ಪ್ರಮೇಯವನ್ನು ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತ ತಗೊಂಬಂದಿದ್ದೀನಿ. ಈ ಪ್ರಮೇಯ ತ್ರಿಭುಜಗಳು ಘಟಕದಲ್ಲಿ ಬರುತ್ತೆ. ಎರಡನೆಯ ಪ್ರಮೇಯ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತಕ್ಕೆ ಸಂಬಂಧಪಟ್ಟಂಥ ಪ್ರಮೇಯ. ಪ್ರಶ್ನೆಯ ಪ್ರಮೇಯದ ಹೇಳಿಕೆಯೂ ದೊಡ್ಡದಾಗಿದೆ, ಹಾಗೆ ಸಾಧನೆಯೂ ಕೂಡ ದೊಡ್ಡದಾಗಿದೆ. ಟಾಪರ್ಸ್ ಮಾಡ್ತಾರೆ, ಹೈ ಸ್ಕೋರ್ ಮಾಡೋ ಮಕ್ಕಳು, ಅಬೋವ್ ಎವರೇಜ್ ಮಕ್ಕಳು ಮಾಡ್ತಾರೆ. ಬಟ್ ಯಾರು 28 ಅಂಕಗಳನ್ನು ತೆಗೆದು ಪಾಸ್ ಆಗಬೇಕು ಅಂತ ಏಮ್ ಮಾಡಿದಾರೋ, ಯಾರು ಎವರೇಜ್ ಇದ್ದಾರೋ, ಅವರಿಗೆ ಸಣ್ಣ ಸಣ್ಣ ಕಾನ್ಸೆಪ್ಟ್ಗಳೇ ಕಷ್ಟ ಆಗಬೇಕಾದಾಗ ಇದು ದೊಡ್ಡ ಪ್ರಮೇಯ. ಜೊತೆಗೆ 4 ಅಂಕಗಳಿಗೆ ಇರುವಂಥ ಪ್ರಮೇಯ, ಇದು ಸ್ವಲ್ಪ ಹಾರ್ಡ್ ಅನಿಸೋದು ಸಹಜವೇ. ಹಾಗೆ ಅಂತ ನಾವು ಇದನ್ನು ಬಿಡೋ ಹಾಗಿಲ್ಲ ಸ್ನೇಹಿತರೆ, ಯಾಕೆ ಅಂದರೆ ಇದು 4 ಅಂಕದ ಪ್ರಶ್ನೆ. ಜೊತೆಗೆ ಯಾರು ಮ್ಯಾಥಮೆಟಿಕ್ಸನ್ನು ಪಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರಿಗೆ ಇದು ಗ್ಯಾರಂಟಿ ಕ್ವಶನ್ನು. ಇದನ್ನು ಕಲಿಯಲೇಬೇಕಾಗತ್ತೆ. 3 ಪ್ರಮೇಯಗಳಲ್ಲಿ 1 ಪ್ರಮೇಯ ಗ್ಯಾರಂಟಿ ಬರುತ್ತೆ. ಸೊ ಈ ಪ್ರಮೇಯನು ಬಂದರೆ ಬರ್ಬೋದು. ಆದ್ದರಿಂದ ಈ ಪ್ರಮೇಯವನ್ನು ನಾವು ಕಲಿಯಲೇಬೇಕು. ಅದರಿಂದ ಅತ್ಯಂತ ಈಸಿಯಾಗಿ ಆಟ ಆಡ್ತಾನೆ ಸುಲಭವಾದಂಥ ಸಣ್ಣ ಸಣ್ಣ ಘಟನೆಗಳೊಂದಿಗೆ ನಾನು ಈ ಪ್ರಮೇಯವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ಚಾಲೆಂಜ್ ಮಾಡ್ತೀನಿ. ನನ್ನ ಈ ವಿಡಿಯೋ ನೀವು ನೋಡಿ ಮುಗಿಸೋಷ್ಟೊತ್ತಿಗೆ ಒಂದು ಹಾಳೆ ಪೆನ್ನು ತಗೊಂಡು ನೋಡಿದ್ರೆ ಪ್ರಮೇಯವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಬನ್ನಿ ಸ್ನೇಹಿತರೆ, ಹಾಗಾದರೆ ಶುರು ಮಾಡೋಣ. ಮೊದಲನೆಯದಾಗಿ ಹೇಳಿಕೆಯನ್ನು ಒಂದ್ಸಲ ಓದೋಣ. ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ. ಓಕೆ, ಪರೀಕ್ಷೆಯಲ್ಲಿ ಕ್ವಶನ್ ಪೇಪರಲ್ಲಿ ಈ ಪ್ರಶ್ನೆಯನ್ನು ಅಥವಾ ಈ ಹೇಳಿಕೆಯನ್ನು ನೋಡಿದಾಗ ಕೆಲವು ಮಕ್ಕಳಿಗೆ ಯಾವ ಹೇಳಿಕೆಗೆ ಯಾವ ಪ್ರಮೇಯವನ್ನು ಸಾಧಿಸಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅಂಥ ಮಕ್ಕಳಿಗೋಸ್ಕರ ನಾನು ಕೊಡುವಂಥ ಐಡಿಯಾ ಏನು, ನ್ಯೂಮೋನಿಕ್ಸ್ ಏನು ಅಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ಅತ್ಯಂತ ಕ್ಲೋಸ್ ಆಗಿ ಈ ಪ್ರಮೇಯಕ್ಕೆ ಹೊಂದ್ಕೊಂಡಿರುವಂಥ 2 ಪದಗಳನ್ನು ಹುಡುಕೊಂಡು ಅವುಗಳನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ. ನನಗೆ ಸಜೆಷನ್ ಕೇಳೋದಾದರೆ ನಾನೇನು ಹೇಳ್ತೀನಿ ಅಂದರೆ, ವಿಸ್ತೀರ್ಣಗಳ ಅನುಪಾತವನ್ನು ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ. ಯಾಕೆಂದರೆ ವಿಸ್ತೀರ್ಣಗಳ ಅನುಪಾತ ಎಲ್ಲಿ ಬರುತ್ತೆ ಅಂತ ನೀವು ಜ್ಞಾಪಕ ಮಾಡ್ಕೊಂಡ್ರಿ ಅಂದರೆ ಡೆಫಿನೆಟ್ಟಾಗಿ ನಿಮಗೆ ಇದೇ ಪ್ರಮೇಯ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ 2 ಸಮರೂಪ ತ್ರಿಭುಜಗಳಿರ್ತವೆ, ಆ 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳಿಗೆ ತಕ್ಕಂತೆ ಏನೋ ಒಂದು ಕತೆ ಇದೆ ಇಲ್ಲಿ, ಆ ಕಥೆಯನ್ನು ನಾವು ಬರೀಬೇಕು ಅನ್ನೋದು ನಿಮಗೆ ಜ್ಞಾಪಕ ಬರಬೇಕು. ಓಕೆ, ನೆಕ್ಸ್ಟು 2 ಸಮರೂಪ ತ್ರಿಭುಜಗಳು ಅಂದಾಗ ನಾವಿಲ್ಲಿ 2 ಸಮರೂಪ ತ್ರಿಭುಜಗಳನ್ನು ಬರ್ಕೋಬೇಕು. ಈ 2 ಸಮರೂಪ ತ್ರಿಭುಜಗಳನ್ನು ಬರೀಬೇಕಾದಾಗ ನೀವು ತಗೋಬೇಕಾದಂಥ ಕಾಳಜಿ ಏನು ಅಂತ ಹೇಳಿದ್ರೆ, ಎಯಿಂದ ಬಿಗೆ ಸ್ವಲ್ಪ ಹೈಟನ್ನು ಜಾಸ್ತಿ ಮಾಡಿ, ಎಯಿಂದ ಸಿಗೆ ಇಳಿಜಾರು ಮಾಡಿ. ಇನ್ ಶಾರ್ಟ್, ನೀವು ಜಾರೋ ಬಂಡೆ ಆಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಜಾರೋ ಬಂಡೆಯಲ್ಲಿ ನಾವು ಏಣಿಯಿಂದ ಹತ್ತೀವಿ, ಹತ್ತುಬಿಟ್ಟು ಜರ್ರ ಅಂತ ಜಾರ್ತೀವಿ. ಇವೆಲ್ಲ ಪಾರ್ಕ್ಗಳಲ್ಲಿ ಇರ್ತವೆ ಇಂಥ ಜಾರೋ ಬಂಡಿ. ಸೊ ಈ ಜಾರೋ ಬಂಡಿಯ ಥರನೇ ನಿಮ್ಮ ತ್ರಿಭುಜಗಳನ್ನು ಬರ್ಕೋಬೇಕು. ನೀವು 2 ತ್ರಿಭುಜಗಳನ್ನು ಬರ್ಕೊಳ್ಳೋದ್ರಲ್ಲೂ ತುಂಬ ಇಂಪಾರ್ಟೆನ್ಸ್ ಇದೆ. ಯಾಕೆಂದರೆ ನಾವು ಹೇಗೆಗೋ ಬರ್ಕೊಂಡ್ಬಿಟ್ವಿ ಅಂದರೆ, ಪೇಪರ್ ಪ್ರೆಸೆಂಟೇಷನ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾವು ಮೌಲ್ಯಮಾಪಕರನ್ನು ಇಂಪ್ರೆಸ್ಗೊಳಿಸೋಕ್ಕಾಗೋದಿಲ್ಲ. ಆದ್ದರಿಂದ ಈ ರೀತಿ ಜಾರೋ ಬಂಡೆಯ ಹಾಗೆ ಈ 2 ತ್ರಿಭುಜಗಳನ್ನು ಬರ್ಕೊಳ್ಳ್ರಿ. ಮೊದಲೇ ತ್ರಿಭುಜ ಸ್ವಲ್ಪ ಚಿಕ್ಕದಾಗಿರಬೇಕು, 2ನೇ ತ್ರಿಭುಜ ದೊಡ್ಡದಾಗಿರಬೇಕು. ದೊಡ್ಡ ತ್ರಿಭುಜವನ್ನು ತಮಾಷೆಗೆ ನಾವು ಮಮ್ಮಿ ಅಂತ ಕರೆಯೋಣ, ಚಿಕ್ಕ ತ್ರಿಭುಜವನ್ನು ಆ್ಯಸ್ ಯೂಶ್ವಲ್ ಬೇಬಿ ಅಂತ ಕರೆಯೋಣ. ಸೂಪರ್, ಈಗ ಚಿತ್ರ ಬರೆಯೋಕ್ಕೆ ನಿಮಗೆ ಬರುತ್ತೆ. ದತ್ತ ನೆಕ್ಸ್ಟ್ ಬರುತ್ತೆ, ಇರಲಿ, ಮುಂಚೆ ಚಿತ್ರವನ್ನು ನಾವು ಬರ್ಕೊಂಡ್ವಿ. ದತ್ತದಲ್ಲಿ ಏನು ಬರಿತೀವಿ ಅಂದರೆ, ನಮ್ಮ ಕಣ್ಣಿಗೆ ಏನು ಕಾಣಿಸ್ತದೋ ಅದೆಲ್ಲವೂ ದತ್ತನೇ. ಅಯ್ಯೋ, ಇಲ್ಲೇನು ತುಂಬ ಕಾಣಿಸ್ತಾನೇ ಇಲ್ಲ, ಬರೀ 2 ತ್ರಿಭುಜಗಳೇ ಕಾಣಿಸ್ತಾ ಇದ್ದಾವೆ ಅಂತೀರಾ? ಅಷ್ಟೇ ಬರೆಯೋಣ. ಏನೀಗ, ಈ 2 ಸಮರೂಪ ತ್ರಿಭುಜಗಳು ಅಂತ ಹೇಳಿಕೆಯಲ್ಲಿ ಕೊಟ್ಟಿರೋದ್ರಿಂದ ಸಮರೂಪದ ಕಲ್ಪನೆ ನಮ್ಗೆ ಈಗಾಗಲೇ ಇರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ, ಇಲ್ಲಿ ಸಮರೂಪ ತ್ರಿಭುಜಗಳನ್ನು ಈ ಚಿಹ್ನೆಯಿಂದ ಇಲ್ಲೇ ಬರ್ಕೊಂಬಿಡ್ತೀನಿ. ನೋಡಿ, ಎಸ್ ಮಲ್ಕೊಂಬಿಟ್ಟಿದೆ, ಯಾರೋ ಅದಕ್ಕೆ ಒಂದು 8 ಕೊಟ್ಬಿಟ್ಟು ಮಲಗಿಸ್ಬಿಟ್ಟಿದ್ದಾರೆ ಎಸ್ಸನ್ನು. ಈ ಚಿಹ್ನೆಯನ್ನು ನಾವು ಸಮರೂಪ ಅಂತ ಕರಿತೀವಿ. ಓಕೆ, ಈಗ ದತ್ತದಲ್ಲಿ ನಾವೇನು ಬರ್ಕೋಬೇಕು ಅಂತ ಹೇಳಿದ್ರೆ, ABC ಮತ್ತು PQR, ಚಿತ್ರದಲ್ಲಿ ಏನು ಕಾಣಿಸ್ತದೋ ಅದನ್ನೇ ಬರೀರಿ, ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ. ಗಳು 2 ಸಮರೂಪ ತ್ರಿಭುಜಗಳು. ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ.
ಎಲ್ಲವನ್ನೂ ಪುಸ್ತಕದಲ್ಲಿರೋ ಹಾಗೇನೆ ಬರೀಬೇಕು ಅಂತಲೂ ಏನೂ ಇಲ್ಲ. ನೀವು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರೋ ಹಾಗೆ ಬರೆದ್ರೂ ಸಾಕು. ಎರಡು ಸಮರೂಪ ತ್ರಿಭುಜಗಳು. ಸಮರೂಪ ತ್ರಿಭುಜಗಳು ಅಂದ ತಕ್ಷಣ ನನಗೆ ಆ ಚಿಹ್ನೆಯನ್ನು ಕಂಡ್ರೆ ತುಂಬ ಇಷ್ಟ. ಆ ಚಿಹ್ನೆಯನ್ನು ಹಾಕಿ ಒಂದ್ಸಲ ಬರೆದಿಟ್ಕೊಂಡ್ಬಿಡೋಣ. ಯಾಕೆ ಅಂದರೆ ಆ ಚಿಹ್ನೆಯೊಂದಿಗೆ ನಮಗೆ ಈಗಾಗಲೇ ಉಪಯೋಗಿಸಿರುವ ಅನುಭವ ಇದೆ. ಆದ್ದರಿಂದ ಇದು ಸಮರೂಪ ಚಿಹ್ನೆ. ಈ ರೀತಿ ಬರ್ಕೊಂಡ್ರೆ ಸಾಕು. ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ಗಳು ಎರಡು ಸಮರೂಪ ತ್ರಿಭುಜಗಳು, ದತ್ತ ಆಗೋಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಸಾಧನೆ. ಸಾಧನೆಯನ್ನು ಬರೆಯೋದಕ್ಕೆ ನಾವು ಈ ಮೊದಲನೆಯ ಅರ್ಧ ಭಾಗವನ್ನು ದತ್ತ ಮತ್ತು ಚಿತ್ರ ಬರೆಯೋದಕ್ಕೆ ಉಪಯೋಗಿಸ್ಕೊಂಡಿದ್ದೀವಿ. ನೋಡಿ, ಸಮರೂಪ ತ್ರಿಭುಜಗಳು ಚಿತ್ರ ಬರೆಯೋದಕ್ಕೆ ಉಪಯೋಗಿಸ್ಕೊಂಡ್ವಿ. ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತವೆ. ಏನು ಸಮನಾಗಿರುತ್ತದೆ? ವಿಸ್ತೀರ್ಣಗಳ ಅನುಪಾತವು. ಇದನ್ನು ನಾವು ಮುಖ್ಯದ ಅರ್ಧ ಭಾಗವನ್ನು ನಾವು ಸಾಧನೀಯ ಬರೆಯೋದಕ್ಕೆ ಉಪಯೋಗಿಸ್ಕೊಳ್ಳೋಣ. ಹಾಕಬೇಕು ನಾವು ಇದನ್ನು ನೆನ್ಪಿಟ್ಕೊಳ್ಳೋದಕ್ಕೆ. ಮೇಲಿಂದನ ಫಸ್ಟ್ ಫ್ಲೋರ್ ಅಂತೀವಿ, ಕೆಳಗಿಂದನ ಗ್ರೌಂಡ್ ಫ್ಲೋರ್ ಅಂತ ಕರಿತೀವಿ. ಸೊ ಮೇಲೆ ಬರೆಯೋಣ, ಬೇಬಿಯ ವಿಸ್ತೀರ್ಣ, ಬೇಬಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ. ಕೆಳಗೇನು ಬರೆಯೋಣ? ಮಮ್ಮಿ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ. ಇದು ಕೂಡ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರಲ್ಲಿರೋದ್ರಿಂದ ಇದನ್ನು ನಾವು ಅನುಪಾತ ಅಂತಲೇ ಹೇಳೋದು. ಜೊತೆಗೆ ಇನ್ನೊಂದು ಕಡೆ ಬರಿತೀವಿ, ಏನು? ಅನುರೂಪ ಬಾಹುಗಳ ವರ್ಗ. ಮೊದಲು ಅನುರೂಪ ಬಾಹು ಯಾವುದು ಅನ್ನೋದನ್ನು ನೋಡೋಣ. ಜೊತೆ ಜೊತೆಯಾಗಿ ತಗೋಬೇಕು. ಎ ಬಿಗೆ ಪಿ ಕ್ಯೂ ಅನುರೂಪ, ಬಿ ಸಿಗೆ ಕ್ಯೂ ಆರ್ ಅನುರೂಪ, ಎ ಸಿಗೆ ಪಿ ಆರ್ ಅನುರೂಪ. ಎಲ್ಲವನ್ನೂ ಕೂಡ ನಾವಿಲ್ಲಿ ಬರ್ಕೋಬಹುದು. ಬರ್ಕೊಳ್ಳೋಣ ಸ್ನೇಹಿತರೆ. ಹಾಗಾದರೆ ಬಿ ಸಿ ಮೊದಲು ಬರೀತೀನಿ. ಬಿ ಸಿ ಸ್ಕ್ವೇರ್ ಕ್ಯೂ ಆರ್ ಸ್ಕ್ವೇರ್ ಈಜ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್. ಅದೇ ರೀತಿ ಎ ಸಿ ಸ್ಕ್ವೇರ್ ಕೆಳಗಡೆ ಪಿ ಆರ್ ಸ್ಕ್ವೇರ್. ಆರ್ಡರ್ ಇದನ್ನೇ ಮೊದಲು ಬರಿಬೇಕು, ಇದನ್ನೇ ಮೊದಲು ಬರಿಬೇಕು ಅಂತ ಏನೂ ರೂಲ್ಸ್ ಇಲ್ಲ. ನೀವು ನೋಡ್ತಾ ಇದ್ದೀರಿ, ನಾನು ಸುಮಾರು ರೂಲ್ಗಳನ್ನು ಬ್ರೇಕ್ ಮಾಡ್ತಾ ಇರ್ತೀನಿ ಕಲಿಸ್ಬೇಕಾದ್ರೆ. ಅದನ್ನು ನೀವು ಗಮನಿಸಬೇಕು, ಹೀಗೆ ಬರಿಬೇಕು ಅನ್ನೋಂಥ ಯಾವ ನಿಯಮನೂ ಇಲ್ಲ. ಸೊ ಒಟ್ಟಿನಲ್ಲಿ ಮೂರು ಬಾಹುಗಳನ್ನು ಈ ರೀತಿ ನಾವು ಜೋಡಿಸ್ಕೊಂಡು ಅನುಪಾತ ರೂಪದಲ್ಲಿ ಜೋಡಿಸ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟ್ ನಾವು ರಚನೆಯನ್ನು ಮಾಡೋಣ ಸ್ನೇಹಿತರೆ. ಇವಾಗ ರಚನೆ ಅಂತ ಹೇಳಿದ್ರೆ ನಾನು ಸಾಧನೀಯವನ್ನು ಸಾಧಿಸೋದಕ್ಕೆ ಏನೆಲ್ಲ ಬೇಕೋ ಅದನ್ನು ಇಲ್ಲಿ ಅರೇಂಜ್ಮೆಂಟ್ ಮಾಡ್ಕೋತೀನಿ. ನನಗೆ ಈ ಪ್ರಮೇಯವನ್ನು ಸಾಧಿಸೋದಕ್ಕೆ ಇಲ್ಲಿ ಒಂದು ಪಾರ್ಟಿಷನ್ ಬೇಕು. ಯಾಕೆ ಪಾರ್ಟಿಷನ್ ಬೇಕು ಅಂದರೆ, ನಾನು ಅರ್ಧ ತ್ರಿಭುಜವನ್ನು ಮಾತ್ರ ಒಂದ್ಸಲ ಉಪಯೋಗಿಸ್ಕೊಳ್ಳುವಂತಹ ಒಂದು ಸೀನ್ ಇದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಇದನ್ನು ಅರ್ಧ ಮಾಡ್ಕೋತೀನಿ. ಅಂದರೆ ಲಂಬವನ್ನು ಎಳೆದು ಪಾರ್ಟಿಷನ್ ಮಾಡ್ಕೋತೀನಿ. ಎಕ್ಸಾಕ್ಟ್ಲಿ ಅರ್ಧ ಮಾಡ್ಕೊಳ್ಳೋದಿಲ್ಲ, ಜಸ್ಟ್ ಲಂಬವನ್ನು ಎಳೆದು ಭಾಗಗಳನ್ನಾಗಿ ಮಾಡ್ಕೋತೀನಿ, ಎರಡು ಭಾಗಗಳನ್ನಾಗಿ. ಸೊ ಲಂಬವನ್ನು ಎಳೆದೆ ಎ ಎಂ ಲಂಬ. ಅದೇ ರೀತಿ ಇನ್ನೊಂದು ಲಂಬವನ್ನು ಎರಡನೇ ತ್ರಿಭುಜ ಮಮ್ಮಿ ತ್ರಿಭುಜಕ್ಕೆ ಎಳಿತೀನಿ, ಇದಕ್ಕೆ ಎನ್ ಅಂತ ಹೇಳ್ತೀನಿ. ರಚನೆಯಲ್ಲಿ ಏನಂತ ಬರೀಬೇಕು? ಎ ಎಂ ಲಂಬ ಅಂದರೆ ಉಲ್ಟಾಟಿ ಲಂಬ ಬಿ ಸಿ, ಮತ್ತು ಪಿ ಎನ್ ಉಲ್ಟಾಟಿ ಕ್ಯೂ ಆರ್, ಇದನ್ನು ಲಂಬ ಅಂತ ಕರಿತೀವಿ. ಇಷ್ಟೇ ರಚಿಸಿದೆ. ಸ್ನೇಹಿತರೆ, ನಾವು ಸಾಧನೆಯನ್ನು ಮಾಡೋದಕ್ಕೂ ಮುಂಚೆ ಲಾಜಿಕ್ಕನ್ನು ನೋಡೋಣ. ಹೌದಲ್ವಾ, ನಿಮ್ಮ ಮೇಸ್ಟು ಮತ್ತು ನಿಮ್ಮ ಮಿಸ್ಸು ಕೂಡ ಕ್ಲಾಸಲ್ಲಿ ಥಿಯರಮನ್ನು ಕಲಿಸಿರ್ತಾರೆ. ನಾನೇನು ವಿಶೇಷವಾಗಿ ನಿಮ್ಗೆ ಕಲಿಸ್ತಾ ಇರೋದು? ಹಾಗಾದರೆ ನಾನೇನೋ ಹೇಳಿಬಿಟ್ಟೆ ನಿಮ್ಗೆ ಈಸಿಯಾಗಿ ಕಲಿಸ್ತೀನಿ ಅಂತ. ಆ ಈಸಿ ಏನು ಅನ್ನೋದನ್ನೇ ನಾನು ಮೊದಲು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಆಮೇಲೆ ಸಾಧನೆಯನ್ನು ಮಾಡ್ತೀನಿ. ಓಕೆ, ನಾನೇನು ಮಾಡ್ತೀನಿ ನಿಮ್ಮ ಹತ್ರ ಅಂತ ಹೇಳಿದ್ರೆ, ಈ ಪ್ರಮೇಯವನ್ನು ಮೂರು ಭಾಗಗಳಾಗಿ ಡಿವೈಡ್ ಮಾಡ್ತೀನಿ, ಮೂರು ಭಾಗಗಳಾಗಿ ಮಾಡ್ತೀನಿ. ಮೊದಲೇ ಭಾಗದಲ್ಲಿ ಓಕೆ, ನಿಮಗೆ ಬಾಹುಬಲಿ ಕೆ ಜಿ ಎಫ್ ಎಲ್ಲ ಸಿನಿಮಾ ನೋಡಿದ್ದೀರಾ, ಬಾಹುಬಲಿ ಮೂರು ಭಾಗ ಬರುತ್ತೆ. ಎರಡು ಭಾಗವನ್ನು ಈಗಾಗಲೇ ನೀವು ನೋಡಿದ್ದೀರಿ. ಬಾಹುಬಲಿ ಒಂದು ಸಿನಿಮಾ ನೀವು ನೋಡಿದ್ದೀರಿ, ಬಾಹುಬಲಿ ಸಿನಿಮಾ ಭಾಗ ಎರಡು. ಮೂರನೇ ಭಾಗ ಬರುತ್ತೋ ಇಲ್ವೋ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನಾನು ಸಿನಿಮಾ ನೋಡೋದಿಲ್ಲ ಸ್ನೇಹಿತರೆ. ಬಟ್ ಮೂರನ್ನು ನಾವೇ ಸೃಷ್ಟಿ ಮಾಡೋಣ. ಎಸ್, ಬಾಹುಬಲಿ ಒಂದು, ಬಾಹುಬಲಿ ಎರಡು, ಬಾಹುಬಲಿ ಮೂರು ಅಂತ ಹೇಗೆ ಸಿನಿಮಾಗಳನ್ನು ಮೂರು ಭಾಗ ಮಾಡ್ತಾರೋ ಹಾಗೆ ನಾನು ಈ ಪ್ರಮೇಯವನ್ನು ಮೂರು ಭಾಗ ಮಾಡಿದ್ದೀನಿ. ಸರಿ, ಮೊದಲೇ ಭಾಗದಲ್ಲಿ ಏನು ತೋರಿಸ್ತೀರಾ ಅಂತ ಕೇಳ್ತಾ ಇದ್ದೀರಾ?
ಮೊದಲೇ ಭಾಗದಲ್ಲಿ ನಾನು ಈ ಎರಡೂ ತ್ರಿಭುಜಗಳ ಮೇನ್, ಇದು ಬೇಬಿ, ಆಮೇಲೆ ಇದು ಮಮ್ಮಿ, ಇಬ್ಬರದೂ ವಿಸ್ತೀರ್ಣಗಳನ್ನು ತಗೋತೀನಿ ಸ್ನೇಹಿತರೆ. ಮೊದಲು ಬೇಬಿ ವಿಸ್ತೀರ್ಣ, ಆಮೇಲೆ ಮಮ್ಮಿ ವಿಸ್ತೀರ್ಣ ಅನುಪಾತವನ್ನು ಬರ್ಕೋತೀನಿ. ಬರ್ಕೊಂಡು ಅಂತ ನಾನು ಮುಂದೆ ಹೋಗೋಕ್ಕೂ ಮುಂಚೆ ವಿಸ್ತೀರ್ಣವನ್ನು ಬರೆಯೋದು ಹೇಗೆ ಅಂತ ಚರ್ಚೆ ಮಾಡೋಣ ಅಲ್ವಾ? ಕರೆಕ್ಟ್. ವಿಸ್ತೀರ್ಣವನ್ನು ಬರೆಯೋದಕ್ಕೆ ನೀವು ಈ ವರ್ಷದ ನಾಲೆಜ್ ಅಲ್ಲ, ಇದು ಹಳೆಯ ಕ್ಲಾಸಲ್ಲಿ ಕಲ್ತಿರೋದು. ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ತಗೋಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸೂತ್ರ ಇದೆ, ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ. ಅರ್ಧ ಅಂದರೆ ನಮಗೆ ಗೊತ್ತು, ಪಾದ ಅಂದರೆ ಇಲ್ಲಿದೆ ನೋಡಿ ಬಿ ಸಿ, ಯಾವುದ್ರ ಮೇಲೆ ತ್ರಿಭುಜ ನಿಂತಿದೆಯೋ ಅದೇ ತಾನೇ ಪಾದ. ನಾವು ಹಾಗೆ ಅಲ್ವಾ, ಸ್ಲಿಪ್ಪರ್ ಹಾಕ್ಕೊಂಡು ಕಾಲ್ ಮೇಲೆ ನಿಲ್ತೀವಿ, ನಾವು ಕಪ್ಪ ಅದನ್ನೇ ಪಾದ ಅಂತೀವಿ. ಹಾಗೆ ತ್ರಿಭುಜಕ್ಕೆ ಬಿ ಸಿ ಪಾದ, ಪಾದ ಇದ್ದಲ್ಲಿ ಬಿ ಸಿ ಬರಿಬೇಕು ಬೇಬಿನ ತಗೊಂಡ್ರೆ. ಮಮ್ಮಿನ ತಗೊಂಡ್ರೆ ಎಸ್ ಕ್ಯೂ ಆರ್ ಬರಿಬೇಕು. ಎತ್ತರ ಹೈಟ್, ಕಂಬದ ಥರ ಯಾವ್ದು ಕಾಣಿಸ್ತದೋ ಅದೇ ಅಲ್ವಾ ಹೈಟ್. ನೋಡಿ ನಾವು ಡಾಟೆಡ್ ಲೈನಲ್ಲಿ ಬರೆದಿದ್ದೀವಲ್ಲ ಕಂಬನ, ಇದೇ ಎ ಎಂ. ಎತ್ತರ ಬೇಬಿನ ತಗೊಂಡ್ರೆ ಎ ಎಂ ಬರಿಬೇಕು, ಮಮ್ಮಿನ ತಗೊಂಡ್ರೆ ಪಿ ಎನ್ ಬರಿಬೇಕು. ಅರ್ಥ ಆಯ್ತಾ ಸ್ನೇಹಿತರೆ? ಇದು ಬಾಹುಬಲಿ ಭಾಗ ಒಂದರಲ್ಲಿ ನಾವು ಇದನ್ನ ಚರ್ಚೆ ಮಾಡ್ತೀವಿ. ಇನ್ನು ಬಾಹುಬಲಿ ಪಾರ್ಟ್ ಟೂನಲ್ಲಿ ನಾವೇನು ಚರ್ಚೆ ಮಾಡ್ತೀವಿ ಅಂದರೆ, ಈ ಅರ್ಧ ಈ ಅರ್ಧ ಅಂದರೆ ಬೇಬಿನಲ್ಲಿ ಅರ್ಧ ಪಾರ್ಟಿಷನ್ ಮಾಡಿ ತಗೊಂಡಿದ್ದೀವಲ್ವ ಹಾಫ್, ಅದನ್ನು ತಗೊಳ್ತೀನಿ. ಹಾಗೆಯೇ ಮಮ್ಮಿಯಲ್ಲೂ ಇನ್ನೊಂದು ಅರ್ಧ ಭಾಗ ಮಾಡಿದ್ದೀವಿ, ಅದನ್ನು ತಗೊಳ್ತೀನಿ. ಇವೆರಡನ್ನು ಸಮರೂಪಿಗಳು ಅಂತ ತೋರಿಸ್ತೀನಿ. ಓಹೋ, ಸಮರೂಪಿಗಳು ಅಂತ ಹೆಂಗೆ ತೋರಿಸ್ತಾರೆ ಅಂತ ಕೇಳ್ತಾ ಇದ್ದೀರಾ? ತುಂಬ ಸಿಂಪಲ್ಲು. ಇಲ್ಲಿ ಬಾಹುವಿಗೆ ಬಾಹು ಸಮ ಅಂತ ತೋರಿಸೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂದರೆ ಇವು ಸಮರೂಪ ತ್ರಿಭುಜಗಳು ಅಣ್ಣ. ಸಮರೂಪ ತ್ರಿಭುಜಗಳು ಅಂದರೆ ಒಂದರಲ್ಲಿ ಒಂದು ಫಿಟ್ ಆಗ್ತವೆ ಹೀಗೆ, ಮತ್ತು ಇವೆರಡು ಸಮ ಹೇಗಾಗ್ತವೆ? ಸಾಧ್ಯವೇ ಇಲ್ಲ. ಏನಿದ್ರೂ ಕೋನದ ಜೊತೆನೆ ಗುದ್ದಾಡಬೇಕು ನಾವು. ಕೋನದ ಜೊತೆ ಲೆಕ್ಕ ಮಾಡಕ್ಕೆ ಹೋದ್ವಿ ಅಂದರೆ ಇದು ಒಂದೇ ಕೋನ ಸಿಗ್ತದೆ ನಮಗೆ ನೋಡ್ರಿ. ಯಾಕೆ ಅಂದರೆ ತಗೊಂಡ್ರದೇ ಅರ್ಧ. ಈ ಕೋನವನ್ನು ಲೆಕ್ಕಕ್ಕೆ ತಗೊಳ್ಳೋ ಹಾಗಿಲ್ಲ, ಕಟ್ ಆಗಿಬಿಟ್ಟಿದೆ. ಸೊ ಅದನ್ನು ಬಿಟ್ಬಿಡಬೇಕು, ಇದನ್ನು ರೂಲ್ಡ್ ಔಟ್. ನೋಡಿ ಇದು ಹೋಯ್ತು, ಇದು ಬೇಕಾಗಿಲ್ಲ. ಸೊ ಇಲ್ಲಿ ಇನ್ನೊಂದು ಇದೆ, ಈ ತ್ರಿಭುಜವನ್ನು ಬೇಕಾದ್ರೆ ನಾವು ತಗೋಬಹುದು, ಖಂಡಿತ ತಗೊಳ್ಳೋಣ. ಇದು ಕಂಬ ಇದೆ, ಇದು ಪಾದ ಇದೆ, ಡೆಫಿನೆಟ್ ಆಗಿ ಇದು ಲಂಬ ಕೋನ ಆಗುತ್ತೆ. ಕಾರಣ ಲಂಬಗಳು, ಎಸ್ 90 ಡಿಗ್ರಿ. ಇದನ್ನ ಬೇಕಾದ್ರೆ ತಗೋಬಹುದು. ತಗೊಂಡ್ಮೇಲೆ ಇವೆರಡೂ ಸಮರೂಪಿಗಳು ಅಂತ ಮಾಡಿಬಿಟ್ವಿ ಅಂತ ಇಟ್ಕೊಳ್ಳಿ. ಸಮರೂಪಿಗಳು ಮಾಡೋದ್ರಿಂದ ಏನು ಲಾಭ? ಅಯ್ಯೋ, ನಾವು ಸಮರೂಪಿಗಳು ಮಾಡೋದೇ ಅನುಪಾತ ಬರ್ಕೊಳ್ಳೋದಕ್ಕೆ ಥಿಯರ್ಸ್ ಪ್ರಮೇಯದಲ್ಲಿ ಕಲ್ತಿಲ್ವಾ? ಕರೆಕ್ಟು. ಅದೇ ಬರೀತೀನಿ. ಏನಂತ? ಎ ಬಿ ಡಿವೈಡೆಡ್ ಬೈ ಎ ಎಂ ಪಿ ಕ್ಯೂ, ಸಾರಿ, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಎ ಎಂ ಡಿವೈಡೆಡ್ ಬೈ ಪಿ ಎನ್ ಅಂತ ಅನುಪಾತ ಬರ್ಕೋತೀನಿ. ಇದು ಭಾಗ ಎರಡು ಮುಗೀತು. ಇನ್ನು ಭಾಗ ಮೂರು. ಬಾಹುಬಲಿ ಸಿನಿಮಾ 3 ಬಂದಿದ್ರೆ ನಿಮಗೆ ಐಡಿಯಾ ಬರ್ತಿತ್ತೋ ಏನೋ, ಅದರಲ್ಲಿ ಏನಾಗಿದೆ ಅಂತ ನೆನಪು ಮಾಡ್ಕೋತಿದ್ರೋ ಹೆಂಗೋ. ಹೌದಾ, ನೋಡಿಲ್ವಾ ಇನ್ನು ಬಾಹುಬಲಿ? ಪರವಾಗಿಲ್ಲ. ಏನಂತ ಹೇಳಿದ್ರೆ ನಾನು ಕೂಡ ಮೂರನೇ ಭಾಗದಲ್ಲಿ ತುಂಬ ಏನು ಹೇಳಲ್ಲ. ಭಾಗ ಒಂದರಲ್ಲಿ ಏನು ಮಾಡಿದೀವೋ, ಭಾಗ ಎರಡರಲ್ಲಿ ಏನು ಮಾಡಿದೀವೋ ಅದನ್ನೇ ಜೋಡಿಸ್ಬಿಟ್ಟು ಭಾಗ ಮೂರು ಮಾಡ್ತೀನಿ. ಆವಾಗ ಪ್ರಮೇಯ ಕಂಪ್ಲೀಟ್ ಆಗೋಗುತ್ತೆ. ಮತ್ತೆ ಇವಾಗ ಐಡಿಯಾ ಬಂದಿದೆ ಅಂದ್ಕೊಂಡಿದ್ದೀನಿ, ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ಬಾಹುಬಲಿ ಭಾಗ ಒಂದರಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನಾವು ನೋಡ್ಕೊಳ್ಳೋಣ. ಬಾಹುಬಲಿ ಭಾಗ ಒಂದರಲ್ಲಿ ನಾವು ಬೇಬಿನ ತಗೊಳ್ತೀವಿ, ಅದರ ವಿಸ್ತೀರ್ಣವನ್ನು ತಗೋತೀವಿ. ಮಮ್ಮಿನ ತಗೋತೀವಿ, ಅದರ ವಿಸ್ತೀರ್ಣವನ್ನು ತಗೋತೀನಿ. ಅವುಗಳ ಅನುಪಾತವನ್ನು ಬರೀತೀವಿ. ಶುರು ಮಾಡೋಣ. ಓಕೆ, ತ್ರಿಭುಜ ಎ ಬಿ ಸಿಯಲ್ಲಿ ಅಂದರೆ ಬೇಬಿಯಲ್ಲಿ ಅಂತ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವನ್ನು ತಗೊಳ್ಳೋಣ. ವಿಸ್ತೀರ್ಣ ಈಜಿಕ್ವಲ್ ಟು ಅರ್ಧ ಇಂಟು ಪಾದ. ಪಾದ ಅಂತ ಹೇಳಿದ್ರೆ ಯಾವುದ್ರ ಮೇಲೆ ಬೇಬಿ ನಿಂತಿದೆ ನೋಡಿ, ಡೆಫಿನೆಟ್ ಆಗಿ ಬಿ ಸಿ ಮೇಲೆ ನಿಂತಿದೆ, ಅದಕ್ಕೆ ಬಿ ಸಿ ಬರ್ಕೊಂಡೆ. ಇಂಟು ಬೇಬಿ ಹೈಟ್ ಎಷ್ಟಿದೆ? ಎ ಎಂ. ನಿಮ್ಮನ್ನು ಹಾಗೆ ಅಳತೆ ಮಾಡ್ತಾರೆ ಸ್ಕೂಲಲ್ಲಿ, ವರ್ಷಕ್ಕೊಂದಿನ ನಿಮ್ಮನ್ನು ನಿಲ್ಲಿಸ್ಬಿಟ್ಟು ಒಂದು ತಲೆ ಮೇಲೆ ಸ್ಕೇಲ್ ಇಟ್ಟು ನಿಮ್ಮ ಹೈಟನ್ನು ನೋಡ್ಕೊಳ್ತಾರಲ್ವಾ, ಅದೇ ಹೈಟೇ ಇದು. ತುಂಬ ತಲೆ ಕೆಡಿಸ್ಕೋಬೇಡಿ. ಕಾರಣ ಏನು ಅಂದರೆ, ತ್ರಿಭುಜದ ವಿಸ್ತೀರ್ಣದ ಸೂತ್ರ ಉಪಯೋಗಿಸಿದ್ದೀವಿ ಅಂತ. ಅರ್ಧ ಇಂಟು ಪಾದ ಇಂಟು ಎತ್ತರ ಅಂತ ಬರೆದಿದ್ದೀನಿ.
ಈಗ ಇದೇ ರೀತಿ ಮಮ್ಮಿ ತಗೊಳ್ಳೋಣ. ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ, ಸೊ ಮಮ್ಮಿಯ ವಿಸ್ತೀರ್ಣ ಬರ್ಕೊಳ್ಳೋಣ. ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಈಜ್ ಈಕ್ವಲ್ ಟು ಅರ್ಧ. ಮಮ್ಮಿ ಕಾಲು ಎಲ್ಲಿದೆ ನೋಡಿ, ಪಾದ ಕ್ಯೂ ಆರ್. ಮಮ್ಮಿ ಹೈಟ್ ಎಷ್ಟು? ಪಿ ಎನ್. ಸೂಪರ್. ಕಾರಣ, ತ್ರಿಭುಜದ ವಿಸ್ತೀರ್ಣದ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ ಆಗೋಯ್ತು. ಈಗ ಬರೀ ವಿಸ್ತೀರ್ಣಗಳನ್ನು ಬರೆದ್ರೆ ಸಾಲದು, ಇವುಗಳ ಅನುಪಾತವನ್ನು ಬರೀಬೇಕು. ಅನುಪಾತವನ್ನು ಹೇಗೆ ಬರೀತಾರೆ? ವೆರಿ ಸಿಂಪಲ್. ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್, ಒಬ್ಬರಿಗೆ ಗ್ರೌಂಡ್ ಫ್ಲೋರಿಗೆ ಮನೆ ಕೊಡಿ, ಇನ್ನೊಬ್ಬರಿಗೆ ಫಸ್ಟ್ ಫ್ಲೋರಲ್ಲಿ ಕೊಡಿ, ಆಗೋಯ್ತು. ಯಾರಿಗೆ ಫಸ್ಟ್ ಫ್ಲೋರಲ್ಲಿ ಕೊಡ್ತೀರಾ? ಬೇಬಿಗಾ? ಖಂಡಿತ ಹಂಗೆ ಬರೀತೀನಿ, ನೀವು ಹೇಗೆ ಹೇಳ್ತೀರೋ ಹಾಗೇ ಬರೀತೀನಿ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ಫಸ್ಟ್ ಫ್ಲೋರ್ ಯಾರಿಗೆ ಕೊಟ್ವಿ? ಬೇಬಿಗೆ. ಮಮ್ಮಿಗೆ ಗ್ರೌಂಡ್ ಫ್ಲೋರ್ ಕೊಡೋಣ. ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಈಜಿಕ್ವಲ್ ಟು, ಮುಂದೆ ಈ ವಿಸ್ತೀರ್ಣದ ಸೂತ್ರ ಹೇಗಿದೆಯೋ ಹಾಗೆ ಬರೆಯೋಣ, ಅರ್ಧ ಬಿ ಸಿ ಇಂಟು ಎ ಎಂ. ಗ್ರೌಂಡ್ ಫ್ಲೋರಲ್ಲಿ ಅರ್ಧ ಕ್ಯೂ ಆರ್ ಇಂಟು ಪಿ ಎನ್. ಎಸ್. ಸೊ ಕಾಮನ್ ಆಗಿ ಮೇಲೂ ಕೆಳಗೂ ಅರ್ಧ ಅರ್ಧ ಇದೆ, ಈ ಅರ್ಧ ಎರಡೂ ಕಡೆ ಇರೋದ್ರಿಂದ ಸದ್ಯಕ್ಕೆ ನಮಗೆ ಬೇಡ, ಕ್ಯಾನ್ಸಲ್ ಹೋಯ್ತು. ಅರ್ಧ ಹೋದ್ಮೇಲೆ ಏನು ಉಳಿತದೋ ಅದನ್ನೇ ಬರೆಯೋಣ, ಬಿ ಸಿ ಇಂಟು ಎ ಎಂ. ಕ್ಯೂ ಆರ್ ಇಂಟು ಪಿ ಎನ್. ಸ್ನೇಹಿತರೆ, ಕೆಲವರು ಏನು ಮಾಡ್ತಾರೆ, ಎ ಬಿ ಸಿಯನ್ನು ಇಲ್ಲಿ ಬರೆಯಲ್ಲ. ಯಾಕೆ ಅಂದರೆ ಇಲ್ಲಿ ಈಕ್ವಲ್ ಟು ಚಿಹ್ನೆ ಇದೆ ಅಂದಮೇಲೆ ಎಡಗಡೆದು ಹಾಗೆ ಇದೆ ಅಂತ ಅರ್ಥ. ಬಟ್ ನಮ್ಮ ಮಕ್ಕಳು ಅದನ್ನೂ ಕನ್ಫ್ಯೂಸ್ ಮಾಡ್ಕೋತಾರೆ, ಇಲ್ಲಿ ಯಾಕೆ ಬರೀಲಿಲ್ಲ ಅಂತ. ಬೇಡವೇ ಬೇಡ ಗೊಡವೆ, ಒಂದ್ಸಲ ಬರೆದು ಬಿಡೋಣ, ಕಳ್ಕೊಳ್ಳುವಂಥದ್ದು ಏನಿಲ್ಲ. ಎ ಬಿ ಸಿಯ ವಿಸ್ತೀರ್ಣ ಮೇಲೆ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಕೆಳಗೆ. ಇದನ್ನು ನಾವು ಒಂದು ಅನ್ನೋಣ. ಗಂಧದ ಬಾಹುಬಲಿ ಭಾಗ ಒಂದು ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಬಾಹುಬಲಿ ಸಿನಿಮಾದಲ್ಲಿ ಮತ್ತೆ ಮೀಟ್ ಆಗೋಣ. ಬಾಹುಬಲಿ ಭಾಗ ಎರಡಕ್ಕೆ ಬಂದ್ವಿ ಸ್ನೇಹಿತರೆ. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಈ ಪೂರ್ತಿ ತ್ರಿಭುಜದ ಅರ್ಧ ಭಾಗವನ್ನು ತಗೋತೀವಿ. ಮಮ್ಮಿಯಲ್ಲೂ ಅರ್ಧ ತಗೋತೀವಿ, ಬೇಬಿಯಲ್ಲೂ ಅರ್ಧ ತಗೋತೀವಿ. ತಗೊಂಬಿಡ್ಲ ಹಾಗಾರೆ, ಹೇಳಿ ನೀವೇನೆ ಯಾವ ಭಾಗವನ್ನು ತಗೋಬೇಕು ಅಂತ. ತ್ರಿಭುಜ ಎ ಬಿ ಎಂ ನೋಡಿ, ಅರ್ಧ ಭಾಗ ಎ ಬಿ ಎಂ. ಸ್ವಲ್ಪ ಇದನ್ನು ಯೆಲೋ ಕಲರಲ್ಲಿ ಮಾರ್ಕ್ ಮಾಡ್ಕೊಂಬಿಡೋಣ, ನಾವು ಯಾವ ಭಾಗ ತಗೊಂಡಿದ್ದೀವಿ ಅನ್ನೋದು ನಮ್ಮ ಕಲ್ಪನೆ ಬರುತ್ತೆ. ನೋಡಿ, ಡಾರ್ಕ್ ಮಾಡಿದ್ದೀನಿ ಯೆಲೋ ಕಲರಲ್ಲಿ. ಇದು ಬೇಬಿಯಲ್ಲಿ ತ್ರಿಭುಜ ಎ ಬಿ ಎಂ, ಮತ್ತು ಮಮ್ಮಿಯಲ್ಲಿ ಪಿ ಕ್ಯೂ ಎನ್ ನೋಡಿ, ಅರ್ಧ ಭಾಗ ಇಲ್ಲಿದೆ. ಪಿ ತ್ರಿಭುಜ ಪಿ ಕ್ಯೂ ಎನ್ ಗಳಲ್ಲಿ ತಗೊಂಡ ಮೇಲೆ ಬಾಹುಗಳ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ಕೇವಲ ಕೋನಗಳನ್ನೇ ಮಾತಾಡಬೇಕು. ಮೊದಲು ಈ ತ್ರಿಭುಜದಲ್ಲಿ ಈ ಕೋನ ಬಿ ಕೋನ ಕ್ಯೂ ಕೋನ್ಗೆ ಸಮನಾಗಿದೆ. ಯಾಕೆ ಅಂದರೆ ಮುಂಚೆನೆ ಬರ್ಕೊಂಬಿಟ್ಟಿದ್ದೀವಿ ಎ ಬಿ ಸಿ ಪಿ ಕ್ಯೂ ಆರ್ ಸಮರೂಪಿಗಳು ಅಂತ ನಾವು ದತ್ತದಲ್ಲೇ ಹೇಳಿದ್ದೀವಿ. ಆದ್ದರಿಂದ ಬರಿತೀನಿ ಎ ಬಿ ಎಂ, ಕೋನ ಎ ಬಿ ಎಂ ಈಜಿಕ್ವಲ್ ಟು ಕೋನ ಪಿ ಕ್ಯೂ ಎನ್. ಪಿ ಕ್ಯೂ ಎನ್ ತಲೆ ಮೇಲೆ ಟೋಪಿಯೆಲ್ಲ ಹಾಕಿದ್ದೀವೋ ಆ ಕೋನ ಆ ಮೂಲೆ ಅಂತ ಅರ್ಥ. ಕಾರಣ ಏನು ಅಂದರೆ, ದತ್ತದಲ್ಲಿ ನಾವು ಬರ್ಕೊಂಡಿದ್ದೀವಿ ಅವು ಸಮರೂಪ ತ್ರಿಭುಜಗಳು ಅಂತ. ಮೊದಲೇ ಪಾಯಿಂಟ್ ಆಯಿತು. ಇನ್ನು ಒಂದು ಲಂಬಕೋನವನ್ನು ತಗೊಂಬಿಡೋಣ. ಇಲ್ಲಿದೆ ಲಂಬಕೋನ, ಬರೆದು ಬಿಡ್ತೀನಿ ಎ ಎಂ ಬಿ. ಎ ಎಂ ಬಿ ಈಜಿಕ್ವಲ್ ಟು ಪಿ ಎನ್ ಕ್ಯೂ. ಪಿ ಎನ್ ಕ್ಯೂ ಯಾಕೆ ಲಂಬಕೋನ? ಲಂಬಕೋನ ಅಂತ ಬರೆದ್ರು ಸರಿ, 90 ಡಿಗ್ರಿ ಅಂತ ಬರೆದ್ರು ಸರಿ. ಲಂಬಕೋನ ಅಥವಾ 90 ಡಿಗ್ರಿ ಅಂತ ಬರೆದ್ರು ಸರಿನೇ. ಓಕೆ, ಎರಡೇ ಪಾಯಿಂಟ್ ಆಯಿತು. ಇನ್ನೊಂದು ಪಾಯಿಂಟು,
ಇನ್ನೊಂದು ತಗೊಳ್ಳೋಣ ಅಂದರೆ ಇದು ಅರ್ಧ ಕೋನ ಇದೆ ಸ್ನೇಹಿತರೆ. ಸದ್ಯಕ್ಕೆ ಇದ್ರ ಬಗ್ಗೆ ಯೋಚನೆ ಬೇಡ, ಅರ್ಧ ಇರೋದ್ರಿಂದ ಅದನ್ನು ಬಿಟ್ಬಿಟ್ಟು ಈ ಎರಡೇ ಕೋನಗಳನ್ನು ತಗೊಂಡಿದ್ದೀವಿ. ಇದು ಕೋನ ನಂಬರ್ 1, ಇದು ಕೋನ ನಂಬರ್ 2, ಸರಿನಾ? ಈ ಎರಡೇ ಕೋನಗಳಿಂದ ನಮ್ಮ ಈ ಎರಡೂ ತ್ರಿಭುಜಗಳು ಅರ್ಧ ಅರ್ಧ ತಗೊಂಡಿದ್ದೀವಲ್ಲ, ಅವೆರಡು ಸಮರೂಪಿಗಳು ಅಂತ ಬರ್ಕೊಳ್ಳೋಣ. ಕೋನಗಳು ಸಮ ಇದ್ರೆ ತ್ರಿಭುಜಗಳು ಸಮರೂಪಿಗಳಾಗ್ತವಲ್ವಾ? ಆಗ್ತವೆ. ಅದಕ್ಕೆ ಎ ಬಿ ಎನ್, ಹೊಸದೇನು ಬರೀತಾ ಇಲ್ಲ ಇಲ್ಲಿ, ಆಲ್ರೆಡಿ ಮೇಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅದನ್ನೇ ಇನ್ನೊಂದ್ಸಲ ಬರೀತಾ ಇದ್ದೀನಿ. ಮೇಲೆ ಚಿಹ್ನೆ ಮಾತ್ರ ಹಾಕಿರಲಿಲ್ಲ, ಆ್ಯಂಡ್ ಅಂತ ಬರೆದಿದ್ವಿ ನೋಡಿ, ಆ್ಯಂಡ್ ಅದೇ ಇಲ್ಲಿ. ಆ ಆ್ಯಂಡ್ ಅನ್ನು ತೆಗೆದಿವಾಗ ಎಸ್ ಅನ್ನು ಮಲಗಿಸ್ಬಿಡ್ತೀನಿ ಇಲ್ಲಿ. ಎಸ್ ಮಲ್ಕೊಂಡಿದೆ ಅಂದರೆ ಏನರ್ಥ? ಎಸ್, ಇವೆರಡು ತ್ರಿಭುಜಗಳು ಸಮರೂಪಿಗಳು ಅಂತ ಅರ್ಥ. ಕಾರಣವನ್ನು ಬರಿಬೇಕಲ್ಲ. ಕೋನ, ಕಾರಣ ಏನು ಅಂದರೆ ಯಾವ ಕೋನಗಳನ್ನು ತಗೊಂಡಿದ್ದೀವಿ ಅದ್ರ ಹೆಸರು ಬರೆದ್ರೆ ಸಾಕು. ಇದೊಂದು ಕೋನ, ಇದೊಂದು ಕೋನ. ಕೋನ ಕೋನ ನಿರ್ಧಾರಕ ಗುಣ, ನಿರ್ಧಾರಕ ಗುಣ. ಇದೆಲ್ಲ ನೆನಪಾಗಲ್ಲ ಅಂದರೆ ಕೋನ ಕೋನ ಗುಣ ಅಂತ ಬರೆದ್ರು ತಪ್ಪಾಗಲ್ಲ ಸ್ನೇಹಿತರೆ. ನೀವೇನು ಅಷ್ಟೊಂದು ಕಾರಣ ಬರಿಬೇಕಾದಾಗ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆ, ಈಗ ಒಂದು ಸಲ ಎರಡು ತ್ರಿಭುಜಗಳನ್ನು ನಾವು ಸಮರೂಪಿಗಳು ಅಂತ ತೋರಿಸಿದ್ವಿ ಅಂದರೆ ನೋಡಿ, ಮಲ್ಕೊಂಡ್ರೂ ಎಸ್ ಹಾಕಿದ್ವಿ ಅಂದರೆ ನೆಕ್ಸ್ಟ್ ಸ್ಟೆಪ್ ಕ್ವಿಕ್ ಆಗಿ ಬರ್ಕೋಬಹುದು. ಏನು? ಬಾಹುಗಳ ಅನುಪಾತ. ಸೂಪರ್. ಮೇಲೆ ಎ ಬಿ ಬರ್ದೆ, ಫಸ್ಟ್ ಫ್ಲೋರಲ್ಲಿ ಎ ಬಿ, ಗ್ರೌಂಡ್ ಫ್ಲೋರಲ್ಲಿ ಪಿ ಕ್ಯೂ, ಮೇಲೆ ಬೇಬಿ, ಕೆಳಗಡೆ ಮಮ್ಮಿ. ನೆಕ್ಸ್ಟ್ ಮೇಲೆ ಎ ಎಂ, ಕೆಳಗಡೆ ಪಿ ಎನ್. ಅಯ್ಯಯ್ಯೋ, ಇನ್ನೂ ಒಂದಿದೆಯಲ್ವೋ ಬರೆಯೋದು, ಆದರೆ ನಾನು ಬರೆಯಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ಅರ್ಧ ಇದೆ, ಇದ್ರದ್ದು ಇನ್ನೂ ಅರ್ಧ ಭಾಗ ಕಟ್ ಆಗಿ ಹೋಗ್ಬಿಟ್ಟಿದೆ ಈ ಕಡೆ. ಸೊ ಕಟ್ ಆಗಿರೋದ್ರಿಂದ ಅರ್ಧ ಮರ್ಧ ಇರೋದನ್ನು ನಾವು ಲೆಕ್ಕಕ್ಕೆ ತೊಗೊಳ್ಳೋದೇ ಬೇಡ. ಆದ್ದರಿಂದ ಇಲ್ಲಿ ಬಿ ಎಂ ಮತ್ತು ಕ್ಯೂ ಎನ್ ಅನ್ನು ನಾನು ಬಿಟ್ಬಿಟ್ಟಿದ್ದೀನಿ ಸ್ನೇಹಿತರೆ. ಡನ್. ಓಕೆ, ಇದನ್ನು ನಾವು ಎರಡು ಅಂತ ಕರೆಯೋಣ. ಇಲ್ಲಿಗೆ ಬಾಹುಬಲಿ ಭಾಗ ಎರಡು ಮುಗೀತು. ನೆಕ್ಸ್ಟ್ ಬಾಹುಬಲಿ ಮೂರರಲ್ಲಿ ಕಳೆದೋಗಿರುವಂಥ ಅಪ್ಪ ಅಮ್ಮ ಯಾರ್ಯಾರು ಮಿಸ್ ಆಗಿದ್ದಾರೋ ಎಲ್ಲರನ್ನೂ ಜೋಡಿಸ್ಬಿಡೋಣ. ಬಾಹುಬಲಿ ಭಾಗ ಮೂರರಲ್ಲಿ ಪ್ರಮೇಯ ಮುಗಿದೋಗುತ್ತೆ ಸ್ನೇಹಿತರೆ. ಬಾಹುಬಲಿ ಮೂರು, ಭಾಗ ಮೂರರಲ್ಲಿ ಕಳೆದೋಗಿರೋಂಥವ್ರನ್ನ ಎಲ್ಲರನ್ನೂ ತಂದುಬಿಟ್ಟು ಜೋಡಿಸ್ಬಿಡೋದು ಅಷ್ಟೇ ಕೆಲಸ. ಸೊ ನಾವು ಅದೇ ಕೆಲಸವನ್ನು ಮಾಡೋಣ. ಓಕೆ, ಮರ್ತೋಗಿರುವಂಥದ್ದು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳೋಣ. ದತ್ತದಲ್ಲಿ ಏನಿತ್ತು ಅಂತ ಒಂದ್ಸಲ ಜ್ಞಾಪಕ ಮಾಡ್ಕೊಳ್ಳಿ. ಬೇಬಿ ಮಮ್ಮಿಗೆ ಸಮರೂಪಿ ಆಗಿತ್ತು, ಇದು ಒಂದು ಪಾಯಿಂಟ್ ನಿಮಗೆ ನೆನಪಿದೆ ಅಂತ ಅನ್ಕೊಂಡಿದ್ದೀನಿ. ಬೇಕಿದ್ರೆ ಒಂದ್ಸಲ ದತ್ತವನ್ನು ನೀವು ತೆಗೆದು ನೋಡಿ. ಸೊ ಸಮರೂಪಿಗಳು ಎಲ್ಲಿ ಬರ್ತಾವೋ ಅಲ್ಲಿ ಅನುಪಾತ. ಅನುಪಾತ ಅಂದರೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್. ಓಕೆ, ಇವ್ರದ್ದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಕತೆ ಮುಗಿಸ್ಬಿಡೋಣವಾ? ಬೇಬಿದು ಭಾಗ ಎ ಬಿ ಮೇಲೆ, ಪಿ ಕ್ಯೂ ಕೆಳಗೆ. ಅದೇ ರೀತಿ ಬಿ ಸಿ ಮೇಲೆ, ಕ್ಯೂ ಆರ್ ಕೆಳಗೆ. ಬೇಬಿದು ಪಾರ್ಟ್ ಎ ಸಿ ಮೇಲೆ, ಪಿ ಆರ್ ಕೆಳಗೆ. ಇದನ್ನು ನಾವು ಮೂರು ಅಂತ ಕರೆಯೋಣ. ಓಕೆ, ಈಗ ಒಂದೋ ಎರಡೋ ನೀವೆಲ್ಲಿ ಮರ್ತೋಗ್ಬಿಟ್ಟಿದ್ದೀರಾ ಅಂತ ಅಂದ್ಕೊಂಡು ನಾನು ಸೈಡಿಗೆ ಬರೆದಿಟ್ಟಿದ್ದೀನಿ ಸ್ನೇಹಿತರೆ. ನಿಮಗೆ ತೊಂದರೆ ಆಗೋದಿಲ್ಲ, ನೀವು ಹಾಳೇಲಿ ಮಾಡೋದ್ರಿಂದ ಮೇಲಿರುತ್ತೆ ನಿಮಗೆ. ಓಕೆ, ಈಗ ನಾವೇನು ಮಾಡಬೇಕು ನೆಕ್ಸ್ಟು ಅಂತ ಹೇಳಿದ್ರೆ, ಒಂದರಲ್ಲಿ ಏನಿದೆಯೋ ಅದನ್ನು ಬರ್ಕೊಳ್ಳೋಣ. ನೋಡಿ, ಇವಾಗ ಮೂರು ಜನನೂ ಜಾಯಿನ್ ಮಾಡೋಕ್ಕೆ ಹೊರಟಿದ್ದೀವಿ. ರಿಸಲ್ಟ್ ಒಂದು ಬಂತು, ರಿಸಲ್ಟ್ ಎರಡು ಆಲ್ರೆಡಿ ಬಂದಿದೆ. ಬಾಹುಬಲಿ ಭಾಗ ಮೂರರಲ್ಲಿ ರಿಸಲ್ಟ್ ಮೂರು ಕೂಡ ಆಲ್ರೆಡಿ ನಾವು ಮಾಡಿದ್ದೀವಿ. ಈ ಮೂರನ್ನು ಮಿಕ್ಸ್ ಮಾಡೋದು ಅಷ್ಟೇ ಕೆಲಸ. ಈ ಮಿಕ್ಸ್ ಹೇಗೆ ಮಾಡ್ತೀನಿ ಅನ್ನೋದನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಮೊದಲು ಭಾಗ ಒಂದನ್ನು ಬರ್ಕೋತೀನಿ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ, ಕೆಳಗಡೆ ತ್ರಿಭುಜ ಪಿ ಕ್ಯೂ ಆರ್ನ ವಿಸ್ತೀರ್ಣ ಈಜ್ ಈಕ್ವಲ್ ಟು ಬಿ ಸಿ ಇಂಟು ಎ ಎಂ. ನೆಕ್ಸ್ಟು ಕ್ಯೂ ಸಿ ಇಂಟು ಪಿ ಎನ್. ಇದು ಇವಾಗ ಏನು ಕಂಡುಹಿಡಿದಿರೋದಲ್ಲ, ಈಗ ಆಲ್ರೆಡಿ ಇತ್ತು, ಅದನ್ನು ಬರೆದಿದ್ದೀನಿ ನೋಡಿ. ಈಗ ಈಜ್ ಈಕ್ವಲ್ ಟು ಇಲ್ಲಿ ಇರುವಂಥ ಬಿ ಸಿ ಮತ್ತು ಕ್ಯೂ ಸಿಯನ್ನು ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಎ ಬಿ ಮತ್ತು ಪಿ ಕ್ಯೂ ಅಂತ ಬರ್ಕೋತೀನಿ. ಯಾಕೆ ಬರ್ಕೋಬೇಕು ತಲೆ ಕೆಡಿಸ್ಕೋಬೇಡಿ, ಮೊದಲು ಮೊದಲೇ ಅನುಪಾತವನ್ನು ಇದನ್ನು ತೆಗೆದುಬಿಡಿ. ಆಯಿತಾ? ತೆಗೆದುಬಿಡ್ತೀನಿ. ಯಾಕೆ ತೆಗಿಬೇಕು? ಮೂರರಲ್ಲಿ ಅದ್ರ ಪಕ್ಕ ಎ ಬಿ ಮತ್ತು ಪಿ ಕ್ಯೂ ಇದೆ ನೋಡಿ, ಅದನ್ನು ಬರೀಬೇಕು. ಆದ್ದರಿಂದ ಎ ಬಿ
ಪಿ ಕ್ಯೂ ಇಂಟು ಎ ಎಮ್ ಬೈ ಪಿ ಎನ್. ಯಾರು ಹೆಲ್ಪ್ ತೊಗೊಂಡು ಹಿಂಗೆ ಬರೆದ್ವಿ, ಈ ಬಿ ಸಿ ಕ್ಯೂಸ್ ಮತ್ತು ಕ್ಯೂ ಆರ್ ಸಾರಿ ಕ್ಯೂ ಆರನ್ನು ಯಾಕೆ ತೆಗೆದ್ವಿ? ಯಾಕೆ ತೆಗೆದ್ವಿ ಅಂದರೆ ಎ ಬಿ ಪಿ ಕ್ಯೂವನ್ನು ಬರೆಯೋದಕ್ಕೋಸ್ಕರ. ಯಾರು ಹೆಲ್ಪ್ ತೊಗೊಂಡ್ರಿ? ಮೂರರಿಂದ ಒಂದರಲ್ಲಿ ಚೇಂಜಸ್ ಮಾಡಿದ್ವಿ, ಮೂರರಿಂದ ಹೆಲ್ಪ್ ತೊಗೊಂಡ್ವಿ, ಕರೆಕ್ಟಾ? ಮೂರರಿಂದ ಹೆಲ್ಪ್ ತೊಗೊಂಡ್ಮೇಲೆ ಇವಾಗ ಎರಡರಿಂದ ಒಂದ್ಸಲ ಹೆಲ್ಪ್ ತೊಗೋಬೇಕು, ಇಲ್ಲಾಂದರೆ ಎರಡು ಬೇಜಾರು ಮಾಡ್ಕೊಳ್ತದೆ. ಫಸ್ಟು ಒಂದನ್ನು ಬರ್ಕೊಂಡ್ವಿ, ಆಮೇಲೆ ಎರಡರ ಹೆಲ್ಪ್ ಮೂರರ ಹೆಲ್ಪ್ ತೊಗೊಂಡ್ವಿ, ಇವಾಗ ಎರಡನ್ನ ಬಿಟ್ಟೇ ಬಿಟ್ವಿ, ಈಗ ಎರಡರ ಹೆಲ್ಪ್ ಒಂದು ತೊಗೊಂಬಿಡೋಣ. ಎರಡರ ಹೆಲ್ಪ್ ಒಂದು ಹೇಗೆ ತೊಗೋತೀನಿ ಅಂದರೆ, ಇಲ್ಲಿರುವಂಥ ಎ ಎಮ್ ಮತ್ತು ಪಿ ಎನ್ ಅನ್ನು ತೆಗೆದು ಆ ಜಾಗಕ್ಕೆ ಎ ಬಿ ಬೈ ಪಿ ಕ್ಯೂ ಬರೀತೀನಿ. ನೋಡಿ, ಎ ಬಿ ಬೈ ಪಿ ಕ್ಯೂ ಇದು ಮೊದಲಿಂದು ಹಾಗೆ ಇದೆ. ಇನ್ನೊಂದು ಸಲ ಬರೀತೀನಿ, ಎ ಎಮ್ ಬೈ ಪಿ ಎನ್ ತೆಗೆದು ಆ ಜಾಗಕ್ಕೆ ಎ ಬಿ ಬೈ ಪಿ ಕ್ಯೂ ಬರೀತೀನಿ. ಯಾರು ಹೆಲ್ಪ್ ತೊಗೊಂಡ್ವಿ? ಓಕೆ, ಮೊದಲು ಮೂರರ ಹೆಲ್ಪ್ ತೊಗೊಂಡಿದ್ವಿ, ಇವಾಗ ಇಲ್ಲಿ ಎರಡರಿಂದ ಎರಡರ ಹೆಲ್ಪ್ ತೊಗೊಂಡು ಹಿಂಗೆ ಬರೆದ್ವಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಎ ಬಿ ಎ ಬಿ ಮೇಲೆ ಬಂತು, ಪಿ ಕ್ಯೂ ಪಿ ಕ್ಯೂ ಕೆಳಗೆ ಬಂತು. ಇದರ ಅರ್ಥ ಏನು? ಎ ಬಿ ಎರಡು ಸಲ ಇರೋದ್ರಿಂದ ಎ ಬಿ ತಲೆ ಮೇಲೆ ಎರಡು ಹಾಕಿ, ಎರಡು ಏಟ್ ಹಾಕಬೇಡಿ, ಬರೀ ನಂಬರ್ ಹಾಕಿ. ಪಿ ಕ್ಯೂ ಎರಡು ಸಲ ಇರೋದ್ರಿಂದ ಪಿ ಕ್ಯೂ ತಲೆ ಮೇಲೆ ಎರಡು ಹಾಕಿ ಸಾಕು, ಆಗೋಯ್ತು, ಸಾಧನೆ ಸಿದ್ಧ. ಈ ರೀತಿ ಅತ್ಯಂತ ಸುಲಭವಾಗಿ ಆಟ ಆಡಿಕೊಂಡು ನೀವು ಕಲಿಬಹುದು ಸ್ನೇಹಿತರೆ. ವಿಡಿಯೋ ಸ್ವಲ್ಪ ದೊಡ್ಡದಾಯಿತು, ಸಾರಿ, ಬಟ್ ನಿಮಗೆ ನಿಧಾನಕ್ಕೆ ಕಲಿಸ್ಬೇಕು ಅಂತ ಈ ವಿಡಿಯೋನ ಸ್ವಲ್ಪ ಲೆಂದಿ ಮಾಡಿದ್ದೀನಿ. ಪೂರ್ತಿ ಪ್ರಮೇಯ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಒಂದು ಹಾಳೆ ತಗೊಳ್ಳಿ, ಇದೇ ಥರ ಕತೆ ಥರ ಬರ್ಕೊಂಡು ನಿಧಾನಕ್ಕೆ ವಿಡಿಯೋ ಪಾಸ್ ಮಾಡಿ 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 ಇದ್ರ ಜೊತೆಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಪ್ರಮೇಯ ನಾಲ್ಕು ಅಂಕಗಳಿಗೆ ಗ್ಯಾರಂಟಿ ಪ್ರಶ್ನೆ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಥಮ್ಸಪ್ ಕೊಡಿ, ಇಷ್ಟ ಆಗಿಲ್ಲ ಏನು ನಿಮ್ಗೆ ಹೇಳೋಕ್ಕೆ ಬರೋದಿಲ್ಲ, ಚೆನ್ನಾಗಿ ನೀವು ಹೇಳಲ್ಲ ಅಂತ ಅನಿಸಿದ್ರೆ ಥಮ್ಸ್ ಡೌನ್ ಕೊಡಿ, ನಾನು ತಿದ್ಕೋತೀನಿ. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.